फ्रेंड्स वेलकम टू तेजु विजु यूट्यूब चानल जन हेण्मे चिन्न सर हाकोबेकु अन्नो तुंब आसे इरुत्ते आदरे अवरिगे आ चिन्न सर हाकोळ्ळोंत अवकाशनू इरल्ल अष्टोंदु हण खर्चु माडोष्टु साध्यतेनू इरल्ल अंत हेण्मक्कळिगे तुंब कडिमे बेळेयल्ली तुंब कडिमे ग्रामल्ली चिन्न सर माड्कोळ्ळोंत ओंदु ಐಡಿಯಾ ಒಂದು ಪ್ಲ್ಯಾನ್ ಒಂದು ಸರನ ತಂದಿದ್ದೀನಿ ಅದೇನಂದರೆ ನೋಡಿ ಎಷ್ಟೊಂದು ಜನಕ್ಕೆ ಡೌಟ್ ಇರುತ್ತೆ ತುಂಬ 6 ಗ್ರಾಮ್ಸ್ಗಂದರೆ ಎಷ್ಟು ಚಿಕ್ಕ ಸರ ಆಗಿಬಿಡುತ್ತೆ ಹಂಗೆ ಹಿಂಗೆ ಅಂತ ಇಲ್ಲ ಅವ್ರಿಗೆ ತೋರ್ಸೋಕ್ಕೆ ಅಂತಲೇ ಲೆಂತ್ ತೋರಿಸ್ತಿದ್ದೀನಿ ಫಸ್ಟೇ ನೋಡಿಬಿಡಿ ಎಷ್ಟು ಲೆಂತ್ ಇದೆ ಅಂತ ನೋಡಿ ಎಷ್ಟು ದೊಡ್ಡ ಲೆಂತ್ ನನ್ನ ಮಾಂಗಲ್ಯ ಸರತಕ್ಕಿಂತ ತುಂಬ ಲೆಂತ್ ಆಗಿದೆ ನನಗೆ ನಾನು ಹಾಕೊಂಡ್ರೆ ತುಂಬಾ ಉದ್ದ ಬಂದುಬಿಡುತ್ತೆ ಅಷ್ಟು ಲಾಂಗ್ ಚೈನ್ ಇದೆ ಇದು ಈ ವಿಡಿಯೋದಲ್ಲಿ ಈ ಸರನ ಹೇಗೆ ಮಾಡ್ಸಿದೀವಿ ಈ ಸರನ ಹೇಗೆ ಡಿಸೈನ್ ಮಾಡ್ಸಿದೀವಿ ಇದನ್ನ ಹೇಗೆಲ್ಲ ಮಾಡಿಸಬಹುದು ಅಂತ ಒಂದು ಕ್ಲಿಯರ್ ಆಗಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ ಸೋ ಫ್ರೆಂಡ್ಸ್ ಈ ಮಾಂಗಲ್ಯ ಸರನ ಒಟ್ಟಾರೆ 84 ಚಿನ್ನದ ಮಣಿಗಳಿಂದ ಮಾಡಿದೀವಿ ಈ 84 ಚಿನ್ನದ ಮಣಿನೂ ಸಹ ರೇಷ್ಮೆ ದಾರದಲ್ಲಿ ಪೋಣಿಸಿದೀವಿ ಒಟ್ಟಾರೆ ಈ 84 ಚಿನ್ನದ ಮಣಿಗೆ ಬರಿ 6 ಗ್ರಾಂ ಅಷ್ಟೇ ಬೇಕಾಯಿತು ನೋಡಿ ಅತ್ರದಿಂದ ತೋರಿಸ್ತಿದ್ದೀನಿ ಈ ಒಂದೊಂದು ಮಣಿಯಲ್ಲೂ ಯಾವುದೇ ತರ ಡಿಸೈನ್ ಇಲ್ಲ ಪ್ಲೇನ್ ಮಣಿ ಆಗಿದೆ ಇದೆಲ್ಲ ನೋಡಿ ಅತ್ರದಿಂದ ತೋರಿಸ್ತಿದ್ದೀನಿ ಈ ಪ್ರತಿಯೊಂದು ಮಣಿನೂ ಪ್ಲೇನ್ ಆಗೇ ಇದೆ ಯಾವ ಡಿಸೈನು ಕೂಡನು ಇಲ್ಲ ನಾವು ಇದನ್ನ ಈ ತರ ಡಿಸೈನ್ ಮಾಡ್ಸಿದೀವಿ ನೀವು ಕೂಡ ಬೇಕಾದ ಈ ತರ ಡಿಸೈನ್ ಮಾಡ್ಸ್ಕೊಬಹುದು ಹಾಗೆ ಬೇರೆ ತರನು ಮಾಡ್ಸ್ಕೊಬಹುದು ಬೇರೆ ರೀತಿ ಯಾವ ತರ ಮಾಡ್ಸ್ಕೊಬಹುದು ಅಂತ ಅಂದ್ರೆ ನಾವು ಬ್ಲ್ಯಾಕ್ ಮಣಿ ಹಾಕಿದೀವಲ್ಲ ಕ್ರಿಸ್ಟಲ್ ಮಣಿ ದಪ್ಪು ಕ್ರಿಸ್ಟಲ್ ಮಣಿ ಹಾಕಿ ನಾವು ಬಳಸಿದೀವಿ ನೀವು ಆ ಜಾಗದಲ್ಲಿ ಬೇಕಾದ್ರೆ ಅವಳ ಇಲ್ಲ ಬೇರೆ ತರ ಬೇರೆ ಕಲರ್ಸ್ ಮಣಿಗಳು ನಿಮಗೆ ಯಾವ ತರ ಬೇಕೋ ತರ ನೀವು ಆಲ್ಟರೇಷನ್ ಮಾಡ್ಸ್ಕೊಬಹುದು ನಮ್ಮ ಕಾನ್ಸೆಪ್ಟ್ ಏನಪ್ಪ ಅಂತ ಅಂದ್ರೆ ಲೈಟ್ ವೇಟ್ ಗೋಲ್ಡ್ ಆಗಿರೋದ್ರಿಂದ ಅಂದ್ರೆ ವ್ಯಾಕ್ಸ್ ಮಾಲಾ ಅಲ್ಲ ಇದು ಮೊದಲೇ ಕ್ಲಿಯರ್ ಮಾಡಿಬಿಡ್ತಿದ್ದೀನಿ ಎಷ್ಟು ಜನ ವ್ಯಾಕ್ಸ್ ಅನ್ಕೋತಾರೆ ಈಗೆಲ್ಲ ಇದು ವ್ಯಾಕ್ಸ್ ಮಾಲಾ ಅಲ್ಲ ಮಾಮೂಲಿ ಲೈಟ್ ವೇಟ್ ಗೋಲ್ಡ್ ಮಣಿಗಳಷ್ಟೇ ಇವು ಇದೇ ರೀತಿ ಕಡಿಮೆ ಗ್ರಾಮಲ್ಲಿ ನೀವು ಇನ್ನೂ ಸ್ವಲ್ಪ ನಮಗೆ ಜಾಸ್ತಿ ಬೇಕು ಜಾಸ್ತಿ ಜೋರಾಗಿ ಅಂದರೆ ಹೆವಿ ಲುಕ್ ಬೇಕು ಅನ್ನೋರಿಗೆ ಇದಿಷ್ಟೇ 6 ಗ್ರಾಮಲ್ಲಿ ನೀವು ಎರಡೆಡೆ ಸರನು ಮಾಡ್ಸ್ಕೊಬೋದು ಅದು ಯಾವ ಥರ ಅನ್ನಪ್ಪ ಅಂದರೆ ಈಗ ನಾವು ಬಳಸಿದ್ದೀವಲ್ವಾ ಮಿಡಲಲ್ಲಿ ಅವಲ್ಲಲ್ಲೇ ಬೀಡ್ಸ್ ಥರ ಬ್ಲ್ಯಾಕ್ ಮಣಿನ ಅದನ್ನೇ ನೀವು ಯೂಸ್ ಮಾಡಿಕೊಂಡು ಒಂದು ಬ್ಲ್ಯಾಕ್ ಮಣಿ ಒಂದು ಗೋಲ್ಡ್ ಮಣಿ ಅಂತ ನೀವು ಫುಲ್ ಪೋಣಿಸ್ಕೊಳ್ತಾ ಬಂದರೆ ಎರಡು ಲೇಯರ್ ಬರುತ್ತೆ ಎರಡು ಲೇಯರ್ ಆವಾಗ ನಿಮಗೆ ಎರಡೆಳೆ ಮಾಂಗಲ್ಯ ಸರ ಥರ ಕಾಣಿಸುತ್ತೆ ಬರೀ 6 ಗ್ರಾಮ್ ಎರಡೆಳೆ ಹೆವಿ ಲುಕ್ ಮಾಂಗಲ್ಯ ಸರ ಥರನೂ ಮಾಡಿಸ್ಕೋಬೋದು ಇನ್ನೂ ಸ್ವಲ್ಪ ಜಾಸ್ತಿ ಗ್ರಾಮ್ ಆದರೂ ಪರವಾಗಿಲ್ಲ ಅನ್ನೋರು ಇವಾಗ ನಾವು 6 ಗ್ರಾಮ್ಗೆ ಒಂದು ಎಳೆ ಸರ ಮಾಡಿಸಿದ್ದೀವಲ್ವಾ ಅದೇ ಥರ ಸೇಮ್ ಇನ್ನೊಂದು ಎಳೆನ ಇನ್ನೊಂದು 6 ಗ್ರಾಮ್ ಮಾಡಿಸ್ಕೊಂಡ್ರೆ ಎರಡೆಳೆ ಮಾಂಗಲ್ಯ ಸರ ಆಗುತ್ತೆ ಒಟ್ಟಾರೆ 12 ಗ್ರಾಮ್ಗೂ ಸಹ ಎರಡೆಳೆ ಹೆವಿ ಲುಕ್ ಮಾಡಿಸ್ಕೋಬೋದು ಸೊ ಫ್ರೆಂಡ್ಸ್ ಇದೇ ಥರ ಕಡಿಮೆ ಬೆಲೆಯಲ್ಲಿ ದುಬಾರಿ ಲುಕ್ ಕೊಡುವಂಥ ಲೈಟ್ ವೆಯ್ಟ್ ಜುವೆಲ್ರೀಸ್ ಹಂಗೆ ವೆರೈಟಿ ಕಲೆಕ್ಷನ್ಸ್ ನಿಮಗೆ ಬೇಕಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಮೆಂಟ್ಸ್ನಲ್ಲಿ ತಿಳಿಸಿ ಅದ್ರ ಬಗ್ಗೆ ನಾನು ವಿಡಿಯೋ ಮಾಡ್ತೀನಿ ಇನ್ನೂ ವೆರೈಟಿಯಾಗಿ ಯಾವ ಥರ ಮಾಡಿಸ್ಕೋಬೋದು ಅಂತ ನಾನು ಟಿಪ್ಸ್ಗಳನ್ನ ಕೊಡ್ತೀನಿ ಆದಷ್ಟು ಕಡಿಮೆ ಗ್ರಾಮಲ್ಲೇ ನಾನು ತೋರಿಸೋಕ್ಕೆ ಟ್ರೈ ಮಾಡ್ತೀನಿ ಯಾವುದಾದ್ರೂ ಒಂದು ಸಿಂಪಲ್ ಡಾಲರ್ನ ನೀವು ಹಾಕೋಬೋದು ಇಲ್ಲ ಅದು ಚಿಕ್ಕ ಕಾಣಿಸುತ್ತೆ ಡಬಲ್ ಲೇಯರ್ ಬಂದರೆ ಚಿಕ್ಕ ಕಾಣಿಸುತ್ತೆ ಬಟ್ ನಿಮ್ಗೆ ಲಾಂಗ್ ಆಗಬೇಕು ಅಂದರೆ ಇದನ್ನೇ ಸಹ ನೀವು ಲಾಂಗ್ ಆಗಿ ಹಾಕ್ಕೊಂಡು ಒಂದೇ ಲೇಯರಲ್ಲಿ ಒಂದು ಲೈಟ್ ವೆಯ್ಟ್ ಡಾಲರ್ನ ಹಾಕ್ಕೊಂಡ್ರೂ ಇದು ತುಂಬ ಹೆವಿ ಲುಕ್ ಕೊಡುತ್ತೆ ನೋಡಿ ನಾನು ಮಾಂಗಲ್ಯನ ರಿಮೂವ್ ಮಾಡಿ ಕೂಡ ಸೋರಿಸ್ತಿದ್ದೀನಿ ನೋಡಿ ಈ ಥರ 2-in-1 ಥರನೂ ಮಲ್ಟಿಪಲ್ ಆಗಿ ಯೂಸ್ ಮಾಡ್ಬೋದು ಈ ಮಾಂಗಲ್ಯ ಸರಕ್ಕೆ ನಾವು ಪೋಣಿಸ್ಬೇಕಾದ್ರೆ ಕೊಂಡಿ ಹಾಕಿ ನೋಡಿ ಇಲ್ಲಿ ಕಾಣಿಸ್ತಿರ್ಬೇಕು ನಿಮಗೆ ಕೊಂಡಿ ಹಾಕಿ ನಾವು ಇದನ್ನು ಪೋಣಿಸಿದ್ದೀವಿ ಆ ಕೊಂಡಿನ ಬೇಕಾದ್ರೆ ನೀವು ಚಿನ್ನದಲ್ಲೂ ಮಾಡಿಸ್ಕೋಬೋದು ಆ ಚಿನ್ನದಲ್ಲೇನು ಅವಶ್ಯಕತೆ ಇರಲ್ಲ ನಿಮಗೆ ಬೇಕಿದ್ರೆ ಚಿನ್ನದಲ್ಲೂ ಮಾಡಿಸ್ಕೋಬೋದು ನಾವು ಇದನ್ನು ಚಿನ್ನದಲ್ಲಿ ಮಾಡಿಸಿಲ್ಲ ಆರಾಮ್ಸೆ ನೀವು ಇದನ್ನು ರಿಮೂವ್ ಮಾಡ್ಕೋಬೋದು ಮಲ್ಟಿಪಲ್ ಆಗಿ ಯೂಸ್ ಮಾಡ್ಕೋಬೋದು ಇದೇ ಥರ ಈ ಕೊಂಡಿಗೆ ನೀವು ಬೇರೆ ಯಾವುದಾದ್ರೂ ಲೈಟ್ ವೆಯ್ಟ್ ಪೆಂಡೆಂಟ್ ಇದ್ದರೆ ಕೂಡ ನೀವು ಅದಕ್ಕೆ ಯೂಸ್ ಮಾಡ್ಬೋದು ಹಾಗೆ ನನಗೆ ಇಲ್ಲಿ ಇಟ್ಟಿದ್ದೀನಲ್ಲ ಇದೇ ಥರ ನೀವು ಡಬಲ್ ಲೇಯರ್ ಆಗಿನೂ ಕೂಡ ಯೂಸ್ ಮಾಡ್ಬೋದು ಇಷ್ಟು ಶಾರ್ಟಾಗಿ ಬರುತ್ತೆ ಒಂದು ಚಿಕ್ಕ ನೆಕ್ಲೆಸ್ ಟೈಪ್ ಥರ ಬರುತ್ತೆ ಇಲ್ಲಿ ನೀವು ಇನ್ನೊಂದು ಕೊಂಡಿ ಅಟ್ಯಾಚ್ ಮಾಡಿಕೊಂಡ್ರೆ ಆರಾಮ್ಸೆ ಇನ್ನೂ ಒಂದು ಚಿಕ್ಕ ಪೆಂಡೆಂಟ್ನ ಯೂಸ್ ಮಾಡಿ ಚಿಕ್ಕ ನೆಕ್ಲೆಸ್ ಟೈಪಲ್ಲಾದರೂ ಯೂಸ್ ಮಾಡ್ಬೋದು ರೇಷ್ಮೆ ದಾರ ಅಂದರೆ ಏನಪ್ಪ ಅಂದರೆ ರೇಷ್ಮೆ ದಾರ ಹಾಕ್ಕೊಂಡು ರೆಗ್ಯುಲರಾಗಿ ಯೂಸ್ ಮಾಡೋದು ಹೆಂಗೆ ಕಿತ್ತೋಗ್ಬೋದು ಕಿತ್ತೋದ್ರೆ ಏನು ಅಂತ ನಿಮಗೆ ಯೋಚನೆ ಇದ್ದರೆ ಆ ಥರ ಯೋಚನೆ ಏನೂ ಬೇಡ ರೇಷ್ಮೆ ದಾರ ಗಟ್ಟಿಯಾಗೇ ಇರುತ್ತೆ ಇದನ್ನು ಆ್ಯಕ್ಚುಲಿ ಒಂದು 1 ಇಯರ್ ಆಯಿತು 1 ಇಯರ್ ಆಗ್ತಾ ಬಂತ ರೆಗ್ಯುಲರಾಗಿ ಯೂಸ್ ಮಾಡ್ತಿದ್ದೀವಿ ಯಾವುದೇ ಥರ ಕಿತ್ತೋಗೋದಾಗಲಿ ಬೇರೆ ಯಾವ ಸಮಸ್ಯೆನೂ ಬಂದಿಲ್ಲ ಅಷ್ಟೇ ಸ್ಟ್ರಾಂಗ್ ಆಗಿದೆ ಇವತ್ತಿವರೆಗೂ
ಇದೇ ರೇಷ್ಮೆ ದಾರದಲ್ಲಿ ಈ ತಾಳಿ ಕಾಸು ಸರ ಗುಂಡು ಎಲ್ಲ ಸೇರಿಸಿ 8 8 ಅಂಡ್ ಹಾಫ್ ಗ್ರಾಮ್ ಬರುತ್ತೆ ಆಲ್ರೆಡಿ 1 ಇಯರ್ ಇಂದ ಇದೇ ತಾಳಿನ ಈ ಸರಕ್ಕೆ ಹಾಕಿರೋದು ಯಾವುದೇ ತರದ ಸಮಸ್ಯೆ ಬಂದಿಲ್ಲ ಅಷ್ಟು ಬಂದುಬಸ್ತಾಗಿ ಗಟ್ಟಿಯಾಗಿ ಇದೆ ಈ ಸರ ಮತ್ತೆ ಹಾಗೆ ನೋಡಿ ಫ್ರೆಂಡ್ಸ್ ಇದು ಎರಡೆಳೆ ಸರ ಮಾಡ್ಸ್ಕೊಂಡ್ರೆ ಈ ತರ ಕಾಣಿಸುತ್ತೆ ಅತ್ರ ಇಟ್ಟಿದ್ದೀನಿ ನೋಡಿ ಸೇರಿಸಿ ಎರಡೆಳೆ ಸರ ಮಾಡ್ಸ್ಕೊಂಡ್ರೆ ಇಷ್ಟು ಹೆವಿ ಲುಕ್ ಬರುತ್ತೆ ಆಕ್ಚುಲಿ ನಿಮಗೆ ಇದರಲ್ಲಿ ನಂಗೆ ತೋರಿಸ್ತಿರೋ ನಿಮ್ಗೆ ಗೊತ್ತಾಗ್ತಿದೆಯೋ ಅಲ್ವೋ ಗೊತ್ತಿಲ್ಲ ಈ ಸರನ ನಾವು ವೇರ್ ಮಾಡಿದ್ರಂತೂ ಅಷ್ಟೇ ಲುಕ್ ಕಾಣಿಸುತ್ತೆ ಅಂದ್ರೆ ಇದು ನಾನು ಕತ್ತಲ್ಲಿ ವೇರ್ ಮಾಡಿ ತೋರಿಸ್ತಿದ್ದೀನಿ ನೋಡಿ ಇದು ನಂದು ಮಾಂಗಲ್ಯ ಸರ ಇದು ಒಂದು ಇದು ನನ್ನ ಮಾಂಗಲ್ಯ ಸರ ಬಂದು ಒಂದು 30 ಗ್ರಾಮ್ಸ್ ಇದೆ ಇದು ಬಂದು ಜಸ್ಟ್ 6 ಗ್ರಾಮ್ಸ್ ಹಾಕಿರೋ ಸರ ಅಷ್ಟೇ ಇದು ಇಲ್ಲಿ ನೋಡಿ ನನ್ನ ಮಾಂಗಲ್ಯ ಸರ ಇದರ ಮುಂದೆ ಏನು ಏನಷ್ಟು ಲುಕ್ಕೇ ಇಲ್ಲ ಈ ಸರ ಹಾಕಿರೋದ್ರೆ ನಮ್ಗೆ ಗೊತ್ತಾಗ್ತಿಲ್ಲ ಈ ಸರ ಹಾಕಿರೋದು ಎಷ್ಟು ಗ್ರ್ಯಾಂಡಾಗಿ ಎದ್ದು ಕಾಣಿಸ್ತಿದೆ ಅಲ್ವಾ ಇದು ಜಸ್ಟ್ 6 ಗ್ರಾಮ್ಗೆ ಇಷ್ಟು ಎದ್ದು ಕಾಣಿಸ್ತಿದೆ ಇನ್ನೂ ನೀವು 6 ಗ್ರಾಮ್ಸ್ಗೆ ಇನ್ನೂ ಒಂದು ಲೇಯರ್ ಮಾಡಿಸ್ಕೊಂಡ್ರೆ ಅದು ಇನ್ನೂ ಗ್ರ್ಯಾಂಡಾಗಿ ಕಾಣಿಸ್ತಿರುತ್ತೆ ಒಂದು ಎರಡು ಎಳೆ ಮಾಂಗಲ್ಯ ಸರ ಮಾಡಿಸ್ಕೋಬೇಕು ಅಂದರೆ ಅಮ್ಮಮ್ಮ ಅಂದರೆ ಒಂದು 50-60 ಗ್ರಾಮ್ ಬೇಕಾಗಲ್ವೇನ್ರಿ ಇದಕ್ಕೆ ಅಷ್ಟೆಲ್ಲ ಏನು ಬೇಡ ಜಸ್ಟ್ 6 ಗ್ರಾಮ್ಸ್ಗೆ ಎಷ್ಟು ವೆರೈಟಿಯಾಗಿ ಇವಾಗ ನಾರ್ಮಲಾಗಿ ನೋಡಿ ಈ ನನ್ನ ಮಾಂಗಲ್ಯ ಸರ ನಾರ್ಮಲಾಗಿ ಪ್ರತಿಯೊಬ್ಬರು ಕತ್ತಲ್ಲೂ ಇದೇ ಥರನೇ ಇರುತ್ತೆ ಸ್ವಲ್ಪ ಡಿಸೈನ್ ಸ್ವಲ್ಪ ಹಿಂದೆ ಮುಂದೆ ಇರುತ್ತೆ ಡಿಸೈನ್ ಬಿಟ್ಟರೆ ಎಲ್ಲರ ಕತ್ತಲ್ಲೂ ಒಂದೇ ಥರದ ಮಾಂಗಲ್ಯ ಸರ ಇರುತ್ತೆ ಇದು ವೆರೈಟಿಯಾಗಿ ಅಂದರೆ ಎಲ್ಲರ ಹಾಕೋದಕ್ಕಿಂತ ನಾವು ಒಂಥರ ವೆರೈಟಿಯಾಗಿ ಹಾಕ್ತಂಗಿರುತ್ತೆ ಅವಾಗ ನಮ್ಮ ಇವಾಗ ಈ ಸರ ಬಂದು ನಮ್ಮ ಆಂಟಿದು ಆಯ್ತಾ ನಮ್ಮ ಆಂಟಿ ಎಷ್ಟು ಅದನ್ನು ನೋಡೋದೇನು ವೀಡಿಯೋ ಮಾಡಬೇಕು ಅಂತ ಮಾಡಿದ್ದು ಈ ಸರ ನಮ್ಮ ಆಂಟಿ ಯಾವುದೇ ಫಂಕ್ಷನ್ಗೆ ಹಾಕ್ಕೊಂಡು ಬಂದರೂ ಎಲ್ಲರೂ ಬಂದು ಕೇಳ್ತಾರೆ ಎಲ್ಲಿ ಮಾಡಿಸ್ಕೊಂಡೆ ಹೆಂಗೆ ಮಾಡಿಸ್ಕೊಂಡೆ ಹೇಗಿದೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಪ್ರತಿಯೊಬ್ಬರೂ ನೋಟಿಸ್ ಮಾಡ್ತಾರೆ ನಮ್ಮದು ನಮ್ಮ ಸರ ಬಂದು ತುಂಬ ಅವ್ರ ಹತ್ರ ಇದೆ ಈ ಥರ ಸರನೂ ಹೊಂದಿದೆ ಇವ್ರಿಗೆ ಸ್ವಲ್ಪ ಕ್ರೇಜ್ ಜಾಸ್ತಿ ಈ ಥರ ಸರದಲ್ಲಿ ಗೋಲ್ಡಲ್ಲಿ ಬೆಳ್ಳಿಲಿ ಮತ್ತು ಕರಿಮಣಿಲಿ ಅದರೆಲ್ಲ ತುಂಬ ಅವ್ರಿಗೆ ಕ್ರೇಜ್ ಜಾಸ್ತಿ ಆ ಥರ ವೆರೈಟಿ ವೆರೈಟಿಯಾಗಿ ಮಾಡಿಸ್ಕೋತಾರೆ ಈ ಥರ ಅವರೇ ಪ್ಲ್ಯಾನ್ ಮಾಡಿ ಯಾವುದೋ ಅವ್ರ ಹತ್ರ ಅಮೌಂಟ್ ಇತ್ತಂತೆ ಅದು ನೆನ್ಪಿಗೆ ಬೇಕಲ್ವಾ ಏನಾದರೂ ಮಾಡಿದ್ರೆ ನೆನ್ಪಿಗೆ ಇರಲಿ ಅಂತ ತುಂಬ ಪ್ಲ್ಯಾನ್ ಮಾಡಿ ಅವರೇ ಪ್ಲ್ಯಾನ್ ಮಾಡಿ ಕಸ್ಟಮೈಸ್ ಮಾಡಿಸಿ ಮಾಡ್ಕೊಂಡಿದ್ದು ಆ್ಯಕ್ಚುಲಿ ಇದು ಜುವೆಲ್ರಿ ಶಾಪಲ್ಲಿ ಮಾಡ್ಸೋಕ್ಕೆ ಅಂತ ಹೋದಾಗ ಈ ಥರ ಐಡಿಯಾ ಕೊಟ್ಟು ಈ ಥರ ಬೇಕು ಅಂತ ಕೇಳಿದಾಗ ಆ ಜುವೆಲ್ರಿ ಶಾಪವರೇ ಹೇಳಿದ್ರು ಎಲ್ಲ ಬಂದು ಮಾಂಗಾಯ್ ಸರದಲ್ಲಿ ನಮ್ಮ ಹತ್ರ ವೆರೈಟೀಸ್ ಯಾವ ಥರ ಇದೆ ಹಾಗೆ ಹೇಗೆ ಅಂತ ಎಲ್ಲ ಕೇಳ್ತಾರೆ ಮೇಡಮ್ ಫಸ್ಟ್ ಟೈಮ್ ನೀವೇನೆ ಈ ಥರ ವೆರೈಟಿಯಾಗಿ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದೀರಾ ಚೆನ್ನಾಗಿದೆ ಅಂತ ಅವರೇನೆ ಹೇಳ್ತಿದ್ರು ಅಷ್ಟು ಚೆನ್ನಾಗಿ ಪ್ಲ್ಯಾನ್ ಮಾಡಿ ಮಾಡಿಸಿರೋದಿದು ಈಗ ಈ ನಿಜವಾಗ್ಲೂ ಯಾವ್ದಾದ್ರು ಒಂದು ಫಂಕ್ಷನ್ಗೆ ಹೋದ್ರೆ ಅಂದರೆ ಇವ್ರು ಮಾಂಗಲ್ಯ ಸರನ್ನ ಪ್ರತಿಯೊಬ್ಬರು ನೋಟಿಸ್ ಮಾಡೇ ಮಾಡ್ತಾರೆ ಅಟ್ಲೀಸ್ಟ್ ಒಂದು 5-10 ಮೆಂಬರ್ಸ್ ಆದರೂ ಬಂದು ಕೇಳೇ ಕೇಳಿರ್ತಾರೆ ಯಾವಾಗ ಮಾಡಿಸ್ದೆ ಹೆಂಗೆ ಮಾಡಿಸ್ದೆ ಯಾವ ಥರ ಇದೆ ಡಿಸೈನ್ ಎಲ್ಲಿ ಮಾಡಿಸ್ದೆ ಯಾರು ಮಾಡಿಸಿದ್ದು ಪ್ಲ್ಯಾನ್ ಯಾರ್ದಿದ್ದು ಅಂತ ತುಂಬ ಕ್ವಶನ್ಸ್ ಮಾಡ್ತಾರೆ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ಇದು ಅವರು ಅವ್ರದ್ದು ಒಂಥರ ಅವ್ರಿಗೆ ಸ್ವಲ್ಪ ಮಾಂಗಲ್ಯ ಸರಗಳಲ್ಲೆಲ್ಲ ವೆರೈಟಿ ವೆರೈಟಿಯಾಗಿ ಇರಬೇಕು ಅಂತ ಅವ್ರು ತುಂಬ ಇಷ್ಟಪಡ್ತಾರೆ ಆ ಥರನೇ ಇವರೇ ಅವರೇ ಪ್ಲ್ಯಾನ್ ಮಾಡಿಸಿ ಮಾಡಿಸಿರೋ ಸರ ಇದು ಸಮ್ಟೈಮ್ಸು ಅವರು ಮಾಂಗಲ್ಯ ಸರದ ಜೊತೆ ಹಾಕ್ಕೊಂಡು ಬರ್ತಾರೆ ಯಾವ್ದಾದ್ರು ಬೇರೆ ಡಾಲರ್ನ ಮ್ಯಾಚ್ ಮಾಡಿ ಮಾಂಗಲ್ಯ ಸರದ ಜೊತೆ ಹಾಕೊಂಡು ಬರ್ತಾರೆ ಸಮ್ಟೈಮ್ಸ್ ಮಾಂಗಲ್ಯ ಸರನ ಹಾಕ್ಕೊಂಡು ಬರ್ತಾರೆ ಮಾಂಗಲ್ಯ ಮ್ಯಾಚ್ ಹಾಕ್ಕೊಂಡು ಹಾಕ್ಕೊಂಡು ಬರ್ತಾರೆ ತುಂಬ ಸಲ ಎಲ್ಲೇ ಹೋದ್ರೂ ಅಷ್ಟೇ ಯಾವ ಫಂಕ್ಷನ್ಗೆ ಹೋದ್ರೂ ಅಷ್ಟೇ ಅದರ ಕೇಳೇ ಕೇಳ್ತಾರೆ ಮತ್ತು ಇವಾಗ ನೀವೇ ನೋಡಿ ನನ್ನ ಮಾಂಗಲ್ಯ ಸರಕ್ಕಿಂತ ಮಾಂಗಲ್ಯ ಸರ ಇಲ್ಲೇ ಹಾಕಿದ್ದೀನಿ ಈ ಸರನೂ ಇಲ್ಲೇ ಹಾಕಿದ್ದೀನಿ ಯಾವ ಸರ ನಿಮ್ಗೆ ಲುಕ್ಕ ಕಾಣಿಸ್ತಿದೆ ಅಂತ ನೀವೇ ನೋಡಿ ನಿಮಗೆ ಲೈವಲ್ಲಿ ಕಾಣಿಸುತ್ತೆ ಇದು 30 ಗ್ರಾಮ್ ರೌಂಡ್ ಫಿಗರ್ 30 ಗ್ರಾಮ್ ಇದೆ ಇದು ಜಸ್ಟ್ 6 ಗ್ರಾಮ್ 6 ಗ್ರಾಮ್ ಮೇಲೆ ಒಂದು ಮಿಲಿನ್ ಕೂಡ ಜಾಸ್ತಿ ಇಲ್ಲ ಒಂದು 84 ಮಣಿ ಬಂದಿದೆ ಇದು ಇನ್ನೊಂದು 84 ಮಾಡಿಸ್ಕೊಂಡ್ರೆ ಡಬಲ್ ಲೇಯರ್ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಸೊ ಗಾಯ್ಸ್ ಇದಿಷ್ಟು ಕಡಿಮೆ ಗ್ರಾಮಲ್ಲಿ ಗ್ರ್ಯಾಂಡ್ ಲುಕ್ ಕೊಡೋಂಥ ಮಾಂಗಲ್ಯ ಸರದ ವಿಡಿಯೋ ಆಗಿತ್ತು ಈ ವಿಡಿಯೋ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆನ ಕಮೆಂಟ್ಸ್ ಮುಖಾಂತರ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ